ಒಂದೊಂದು ಕಾಲದಲ್ಲಿ ಸಿದ್ಧಾರ್ಥ ಎಂಬ ಬಾಲಕ ತನ್ನ ಅಮ್ಮ ಮತ್ತು ಅಪ್ಪ ಅಜ್ಜ ಅಜ್ಜಿಯೊಂದಿಗೆ ಖುಷಿಯಿಂದ ವಾಸಿಸುತ್ತಿದ್ದ. ಆವಾಗ ಸ್ವಲ್ಪ ಸಮಯದ ನಂತರ ಅವರ ಅಜ್ಜಿ ಮತ್ತು ಅಜ್ಜಿಗೆ ವಯಸ್ಸಾಗಿ ರೋಗ ಪೀಡಿತರಾದರು. ಆವಾಗ ಅವರ ಮಕ್ಕಳು ಮನೆಯಿಂದ ಹೊರಗೆ ದನದ ಕೊಟ್ಟಿಗೆಯಲ್ಲಿ ಮಲಗಿ ಒಂದು ಗಂಟೆಯನ್ನು ಕೊಟ್ಟರು ಮತ್ತು ಅವರು ಹೇಳಿದರು, ನಿಮಗೆ ನೀರು ಮತ್ತು ಊಟಗಳು ಬೇಕಾದರೆ ಈ ಗಂಟೆಯನ್ನು ಬಾರಿಸಿ, ನಾವು ನಿಮಗೆ ನೀರು ಮತ್ತು ಆಹಾರವನ್ನು ಕೊಡುತ್ತೇವೆ. ಆವಾಗ ಅಜ್ಜಿ ಮತ್ತು ಅಜ್ಜ ಗಂಟೆಯನ್ನು ಬಾರಿಸಿದರು. ಆದರೆ ಅವರಿಗೆ ಸುಸ್ತಾಗಿ ಅವರಿಗೆ ಶಕ್ತಿ ಬರಲಿಲ್ಲ ಗಂಟೆ ಬಾರಿಸಲಿಕ್ಕೆ. ಅವರು ಅದಕ್ಕಾಗಿ ಅವರು ನೀರು ಮತ್ತು ಆಹಾರವನ್ನು ತಿನ್ನಲಿಕ್ಕಾಗಲ್ಲ, ಅದಕ್ಕಾಗಿ ಅವರು ತೀರಿಕೊಂಡರು. ಆವಾಗ ಸಿದ್ಧಾರ್ಥ್ ಬಂದು ಆ ಗಂಟೆಯನ್ನು ತೆಗೆದುಕೊಂಡ. ಆವಾಗ ಅವರ ಅಮ್ಮ ಮತ್ತು ಅಪ್ಪ ಹೇಳಿದರು, ನೀನೇಕೆ ಆ ಗಂಟೆಯನ್ನು ತೆಗೆದುಕೊಂಡೆ? ಆವಾಗ ಸಿದ್ಧಾರ್ಥ್ ಹೇಳಿದ, ನೀವು ಅಜ್ಜಿ ಅದು ಅದರ ಮೇಲೆ ನಾನು ನಿಮಗೆ ಈ ಗಂಟೆಯನ್ನು ಕೊಡುತ್ತೇನೆ. ಆವಾಗ ಸಿದ್ಧಾರ್ಥನ ಅಮ್ಮ ಮತ್ತು ಅಪ್ಪನಿಗೆ ಅವರ ತಪ್ಪಿನ ಅರಿವಾಯಿತು. ಈ ಕಥೆಯ ನೀತಿ ಏನೆಂದರೆ, ನಾವು ಗುರು ಹಿರಿಯರನ್ನು ಗೌರವಿಸಬೇಕು ಮತ್ತು ರೋಗ ಅಶಕ್ತರ ಮತ್ತು ಅನಾಥರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ. ಹಾಯ್, ನಾನು ನಿಮ್ಮ ಆರ್ ಜೆ ನೇತ್ರ. ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ.